ಇಫ್ತಾರ್ ಕೂಟದ ಒಂದಷ್ಟು ದೃಶ್ಯಗಳನ್ನು ನೋಡಿದ್ರಿ. ಇದು ಎಲ್ಲಿ ನಡೆದಿರುವಂಥದ್ದು ಎನ್ನುವಂತಹ ಪ್ರಶ್ನೆಗೆ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಿದಿಲದಲ್ಲಿರುವಂತಹ ಪಾಟ್ರಕೋಡಿಯ ಮುಹಿಯುದ್ದೀನ್ ಜುಮಾ ಮಸೀದಿಯ ಆವರಣದಲ್ಲಿ ನಡೆದಂತಹ ಇಫ್ತಾರ್ ಕೂಟ. ಈ ಇಫ್ತಾರ್ ಕೂಟದ ವಿಶೇಷತೆ ಏನು ಅಂತ ಹೇಳಿದರೆ, ಇದನ್ನು ಆಯೋಜನೆ ಮಾಡಿರುವಂಥದ್ದು ಇಲ್ಲೇ ಪಕ್ಕದ ಕಿದಿಲ ಶ್ರೀ ಉಳ್ಳಾಕುಲು ಧೂಮಾವತಿ ಮಲರಾಯ ದೈವಸ್ಥಾನದ ವತಿಯಿಂದ. ಕಾರಣ ಏನು ಅಂತ ಹೇಳಿದರೆ, ಇತ್ತೀಚೆಗೆ ಕಿದಿಲ ಶ್ರೀ ಉಳ್ಳಾಕುಲು ಧೂಮಾವತಿ ಮಲರಾಯ ದೈವಸ್ಥಾನದ ಬ್ರಹ್ಮ ಕಲಶೋತ್ಸವ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ಈ ಗ್ರಾಮದ ಅಕ್ಕಪಕ್ಕದ ಎಲ್ಲ ಜನರು ಕೂಡ ಅತ್ಯಂತ ಒಂದು ಸಂಭ್ರಮ ಸಡಗರದಿಂದ ಒಂದು ಭಾಗವಹಿಸಿದ್ರು, ತಮ್ಮ ಸಹಕಾರವನ್ನು ಕೊಟ್ಟಿದ್ರು. ಆ ಒಂದು ಸಹಕಾರವನ್ನು ಕೊಟ್ಟವರಲ್ಲಿ ಈ ಭಾಗದ ಮುಸಲ್ಮಾನ ಬಾಂಧವರು ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆ ಒಂದು ಸಹಕಾರಕ್ಕೆ ಅಥವಾ ಆ ಸಂದರ್ಭದಲ್ಲಿ ಮಾಡಿದಂಥ ಒಂದು ಸೇವೆಗೆ ಕೃತಜ್ಞತಾ ಪೂರ್ವಕವಾಗಿ, ಧನ್ಯವಾದ ಪೂರ್ವಕವಾಗಿ ಈ ಒಂದು ಈ ಭಾಗದ ಮುಸ್ಲಿಂ ಬಾಂಧವರಿಗೆ ಈ ಒಂದು ರಂಜಾನ್ನ ಸಂದರ್ಭದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಬೇಕು ಅನ್ನುವಂಥದ್ದು ಕೆದಿಲ ಶ್ರೀ ಉಳ್ಳಾಕುಲು ಧೂಮಾವತಿ ಮಲರಾಯ ದೈವಸ್ಥಾನದ ಒಂದು ಆಡಳಿತ ಸಮಿತಿ ಇರಬಹುದು ಅಥವಾ ಬ್ರಹ್ಮಕಲಶೋತ್ಸವ ಸಮಿತಿ ವ್ಯವಸ್ಥಾಪನಾ ಸಮಿತಿಯವರ ಒಂದು ಆಶಯ ಆಗಿತ್ತು. ಆ ಆಶಯವನ್ನು ಇವತ್ತು ಈಡೇರಿಕೆ ಮಾಡಲಾಗಿದೆ ಅನ್ನುವಂಥದ್ದು. ಅಂದರೆ ಖಂಡಿತವಾಗಲೂ ಇಂದಿನ ದಿನಗಳಲ್ಲಿ ಒಂದು ರೀತಿಯ ಸೌಹಾರ್ದತೆಗೆ ಬಹಳಷ್ಟು ಸವಾಲುಗಳು ಎದುರಾಗ್ತಾ ಇರುವಂಥ ಸಂದರ್ಭದಲ್ಲಿ ಇಂಥ ಪ್ರಯತ್ನಗಳು ಸೌಹಾರ್ದತೆಯನ್ನು ಉಳಿಸುವಲ್ಲಿ ಒಂದು ತಮ್ಮ ಕೊಡುಗೆಯನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಖಂಡಿತವಾಗಿ ಹೇಳಬಹುದು. ಸೊ ಹಾಗಿದ್ದಾಗ ಈ ಇಫ್ತಾರ್ ಕೂಟದ ಒಂದು ಆಯೋಜನೆ ಇರ್ಬೋದು ಅಥವಾ ನಡೆದಂತಹ ಕಾರ್ಯಕ್ರಮ ಇರ್ಬೋದು, ಇದರ ಬಗ್ಗೆ ಏನು ಹೇಳ್ತಾರೆ, ಆಯೋಜನೆ ಮಾಡಿದವರು ಏನು ಹೇಳ್ತಾರೆ, ಇಲ್ಲಿನ ಮಸೀದಿಯ ಸಮಿತಿಯವರು ಏನು ಹೇಳ್ತಾರೆ, ಊರಿನ ಮಂದಿ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಈಗ ನೋಡ್ಕೊಂಡು ಬರೋಣ. ಇವತ್ತು ನಾವು ನಮ್ಮ ಈ ಪಾಟ್ರಗೋಡಿ ಮಸೀದಿಯಲ್ಲಿ ನಮ್ಮ ಒಂದು ಇಲ್ಲಿಯ ಈ ಭಾಗದ ಒಂದು ಕಾರ್ಯಕರ್ತರ ಒಂದು ಬಾರಿ ನಮಗೆ ಒಂದು ಒತ್ತಾಸೆ ಐತಿ. ಯಾಕೆಂದರೆ ನಾವೆಲ್ಲ ಇಲ್ಲಿ ಅಣ್ಣ ತಮ್ಮಂದ್ರಂತೆ ಬದುಕಬೇಕು. ಈ ನಮ್ಮ ಒಂದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕಿದಿಲದಲ್ಲಿ ಎಲ್ಲರೂ ಸಹಭಾಗಿ ಆಗಬೇಕು, ನಾವೆಲ್ಲರೂ ಒಟ್ಟಿಗೆ ಬಾಳಿ ಬದುಕಬೇಕು ಅಂತ ಹೇಳೋದೊಂದು ಸದುದ್ದೇಶದಿಂದ ನಮ್ಮ ಯುವಕರೆಲ್ಲ ನಮ್ಮೊಂದಿಗೆ ಹೇಳಿದರು. ನಾವೊಂದು ಅವರಿಗೆ ಇಫ್ತಾರ್ ಕೂಟವನ್ನು ನಮ್ಮ ಆಡಳಿತ ಕಮಿಟಿ ವತಿಯಿಂದ ಏರ್ಪಡಿಸಬೇಕು ಅಂತ ಹೇಳೋ ಒಂದು ಮಾತನ್ನು ಹೇಳಿದರು. ಅದಕ್ಕೆ ನಾವೆಲ್ಲ ಒತ್ತು ಕೊಟ್ಟು ಇವತ್ತು ನಮ್ಮ ಆಡಳಿತ ಮಂಡಳಿ ಹಾಗೆ ಬ್ರಹ್ಮಕಲಶೋತ್ಸವ ಮಂಡಳಿ ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವೊಂದು ಈ ಒಂದು ಪ್ರದೇಶದ ಮಸೀದಿಯಲ್ಲಿ ನಾವು ಇವತ್ತು ಈ ರಂಜಾನ್ನ ಪವಿತ್ರ ಆ ಒಂದು ಮಾಸದಲ್ಲಿ ನಾವು ಇವತ್ತು ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇವೆ. ಹಾಗೆ ನಮಗೆ ಭಾಳ ಸಂತೋಷವಾಯಿತು. ಯಾಕೆಂತ ಹೇಳಿದರೆ ಇಂಥ ಅವಕಾಶ ನಮಗೆ ನಮ್ಮ ಜನ್ಮದಲ್ಲಿ ಸಿಕ್ಕಿದ್ದು ಪ್ರಥಮ ಅಂತ ಹೇಳ್ಬೋದು. ನನಗೆ 74 ವರ್ಷ ಆಯಿತು, ಆದರೆ ಈ ರೀತಿಯ ಒಂದು ಸೌಹಾರ್ದತೆ ನಾವು ಯಾವತ್ತೂ ಕಾಣಲಿಲ್ಲ. ಇದು ಯಾವಾಗಲೂ ಇರಬೇಕು ಸಮಾಜದಲ್ಲಿ. ಸಮಾಜ ಒಂದು ಏಳಿಗೆ ಆಗಬೇಕಾದರೆ ನಮ್ಮಲ್ಲಿ ಸೌಹಾರ್ದತೆ ಮುಖ್ಯ ಅಂತ ಹೇಳೋದು ನನ್ನ ಭಾವನೆ, ಹಾಗೆ ನಮ್ಮೆಲ್ಲರ ಭಾವನೆ ಕೂಡ ಅದೇ ಆಗಿರಬೇಕು. ಯಾಕಂತ ಹೇಳಿದರೆ ಇವತ್ತು ಆ ಒಂದು ಎಲ್ಲ ಬೇರೆ ಬೇರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾವು ಆ ಒಂದು ಘೋರ ರೂಪಕ್ಕೆ ಹೋಗಿ ಅಘೋರವಾದ ಒಂದು ಕಷ್ಟಗಳನ್ನು ಅನುಭವಿಸುವಂಥ ಪರಿಸ್ಥಿತಿಯನ್ನು ನಾವು ಎಲ್ಲ ಕಡೆ ಕಾಣ್ತಾ ಇದ್ದೇವೆ. ಅದು ಯಾವತ್ತೂ ಆಗಬಾರ್ದು ಅಂತ ಹೇಳೋದು ನಮ್ಮ ಭಾವನೆ. ನಮ್ಮೆಲ್ಲರ ಒಕ್ಕೋರಲ್ಲಿನ ಭಾವನೆ ಕೂಡ ಅದೇ. ನಾವೆಲ್ಲರೂ ಒಟ್ಟಿಗೆ ನಮ್ಮ ದೈವಸ್ಥಾನದ ಪರಿಸರ ಅಂದರೆ ನಮ್ಮ ಅಲ್ಲಿ 90% ಜನರು ಇರೋದು ಮುಸ್ಲಿಂ ಬಾಂಧವರು. ಆದರೆ ನಮಗೆ ಯಾವತ್ತೂ ಕೂಡ ಯಾವುದೇ ಒಂದು ಯಾರಿಂದಲೂ ಕೂಡ ನಮಗೆ ಯಾವತ್ತೂ ತೊಂದರೆ ಬರಲಿಲ್ಲ ಅಂತ ಹೇಳೋದು ಈ ಒಂದು ಮಸೀದಿಯ ಸತ್ಯ ಜಾಗೆಯಲ್ಲಿ ನಾವು ಸತ್ಯವಾದ ಮಾತನ್ನು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಆ ಒಂದು ಆ ಫಕ್ರ ಬಾಜಾರಿ ಹಾಜಿಯವರು ನಮಗೆ ಭಾಳಷ್ಟು ಆರಂಭ ಕಾಲದಲ್ಲಿ ನಮಗೆ ಭಾಳಷ್ಟು ನಮಗೆ ಒಂದು ಸಹಕಾರವನ್ನು ಕೊಟ್ಟವರು. ಈಗ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ನಮಗೆ ಉತ್ತಮ ಸಹಕಾರವನ್ನು ಕೊಡ್ತಾರೆ. ಹಾಗೆ ನಮ್ಮ ಪರಿಸರದ ಎಲ್ಲ ನಮ್ಮ ಅಜ್ಜಿ ಅಮ್ಮದ ಗುಂಜ ಆದಮ್ ಗುಂಜಿಯವರಿದ್ದಾರೆ, ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಒಂದು ಕಾಲದಲ್ಲಿ ರಾಜಕೀಯದಲ್ಲಿ ಒಟ್ಟಿಗೆ ಇದ್ದವರು. ಹಾಗೆ ಎಲ್ಲರೂ ಕೂಡ ನಾವು ಸಹಬಾಳ್ವೆಯಿಂದ ಬದುಕಬೇಕು, ಆ ಒಂದು ಸಹಧರ್ಮೀಯರಾಗಬೇಕು. ನಾವು ಧರ್ಮ ಬೇರೆ ಬೇರೆ ಇರ್ಬೋದು, ಆದರೆ ತತ್ವ ಒಂದೇ ಎಲ್ಲರದ್ದು, ಮಾನವ ಧರ್ಮ. ಆ ಮಾನವ ತತ್ವ ನಾವೆಲ್ಲರೂ ಮಾನವರಾಗಿ ಬದುಕಬೇಕಂತ ಹೇಳುವುದು ಒಂದೇ ಒಂದು ನಮ್ಮ ತತ್ವ ಆಗಿರಬೇಕು. ಜಾತಿಯತೆ ಬೇರೆ ಬೇರೆ ಇರ್ಬೋದು, ಜಾತಿಯಲ್ಲಿ ಸಹ ಕೂಡ ಹಾಗೆ ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಆದರೆ ಮೂಲಧ್ಯೇಯ ಎಲ್ಲ ನದಿಯ ನೀರು ಸಮುದ್ರಕ್ಕೆ ಸೇರುವ ಹಾಗೆ ನಮ್ಮ ಎಲ್ಲರ ತತ್ವ ಒಂದೇ ಆಗಿರಬೇಕು. ನಾವೆಲ್ಲರೂ ಮಾನವರಾಗಿ ಬದುಕಬೇಕು. ನಾವೆಲ್ಲರೂ ನಮ್ಮ ನಮ್ಮ ಧರ್ಮ ಎಲ್ರಿಗೂ ಅವರವರ ಧರ್ಮ ಶ್ರೇಷ್ಠವೇ. ಯಾವುದು ಯಾರು ಕೂಡ ಯಾವತ್ತೂ ಯಾರು ಹೇಳಲಿಲ್ಲ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡುವಂಥ ಎಲ್ಲಿ ಕೂಡ ಹೇಳಲಿಲ್ಲ. ಹಾಗೆ ನಾವು ಅನ್ಯ ಧರ್ಮೀಯರಿಗೆ ನಾವು ಸಹಭಾಗಿತ್ವದಲ್ಲಿ ಬಾಳಿಕೊಂಡು ಈ ಒಂದು ನಮ್ಮ ಬ್ರಹ್ಮಕಲಶ ಸಮಯದಲ್ಲಿ
ನಮ್ಮ ಮುಸ್ಲಿಂ ಬಾಂಧವರು ಅನೇಕ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆ ರೋಡಿನ ಉದ್ದಗಲಕ್ಕೂ ಅವರ ಫ್ಲೆಕ್ಸ್ಗಳನ್ನೆಲ್ಲ ಹಾಕಿ ಹಾಗೆ ಒಬ್ಬರು ಮುಸ್ಲಿಂ ಬಂದು ನಮಗೆ ಆ ಒಂದು ಎಲ್ಲರನ್ನು ಆ ಭಕ್ತರನ್ನು ಕರ್ಕೊಂಡು ಸೇವಾ ರೂಪದಲ್ಲಿ ಅವರ ರಿಕ್ಷಾವನ್ನು ಓಡಿಸಿದ್ದಾರೆ ಫ್ರೀಯಾಗಿ. ಹಾಗೆ ಅದೆಷ್ಟೋ ನಮಗೆ ದವಸ ಧಾನ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಇನ್ನು ಮುಂದಕ್ಕೆ ಕೂಡ ನಮ್ಮ ಆಶಯ ಅದೇ, ನಾವು ಇರುವವರೆಗೆ ಇನ್ನು ಮುಂದಕ್ಕೆ ಕೂಡ ನಾವು ಇವತ್ತು ಮನುಷ್ಯ ಇವತ್ತಿದ್ದು ಇದ್ದವರು ನಾಳೆ ಹೋಗ್ಬೋದು, ಆದರೆ ನಮ್ಮ ತತ್ವ ಆದರ್ಶಗಳು ಒಂದೇ ಆಗಿರಬೇಕು. ನಾವೆಲ್ಲರೂ ಮಾನವರಾಗಿ ಬದುಕಬೇಕು, ನಾವೆಲ್ಲರೂ ಸಹಬಾಳುವಿನಿಂದ ಬದುಕಬೇಕು, ನಮ್ಮ ಪರಿಸರ ಎಲ್ಲ ಒಳ್ಳೆಯ ಒಂದು ಶಾಂತಯುತವಾದ ವಾತಾವರಣದಲ್ಲಿ ಇರಬೇಕು ಅಂತ ಹೇಳುವ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲರೂ ಒಂದು ಅಣ್ಣ ತಮ್ಮಂತೆ ಬಾಳಿ ಬದುಕು ಅಂತ ಹೇಳುವ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇವತ್ತು ಮುಸ್ಲಿಂ ಬಂಧುಗಳಿಗೆ ಈ ಒಂದು ಇಫ್ತಾರ ಕೂಟವನ್ನು ಈ ಒಂದು ಮಸೀದಿಯಲ್ಲಿ ನಾವೆಲ್ಲರೂ ಏರ್ಪಡಿಸಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳೋದೇ ಭಾವನೆ ನಮ್ಮದು. ಎಲ್ಲರೂ ಒಳ್ಳೆಯದಾಗಬೇಕು. ನನ್ನ ಹೆಸರು ಜೆ ಕೃಷ್ಣಭಟ್ ಅಂತ. ನಾನು ಆಡಳಿತ ಸಮಿತಿಯ ಶ್ರೀ ಉಳ್ಳಾಗ್ಲು ಧೂಮಾವತಿ ಮಲ್ಲರಾಯ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷನಾಗಿದ್ದೇನೆ. ಹಾಗೂ ಹಲವಾರು ವರ್ಷಗಳಿಂದ ನಾವು ಅಧ್ಯಕ್ಷ ಕಮಿಟಿಗಾದರೂ ನಾವು ದೈವಕ್ಕೆ ಚಾಕರಿಯವನೇ. ನಾವೆಲ್ಲರೂ ದೈವರಿಗಿಂತ ದೊಡ್ಡವರು ಯಾರೂ ಇಲ್ಲ. ನಾವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ನಾವು ದೈವಗಳಿಗೆ ನಾವು ಚಾಕರಿಯವರು. ಆ ಭಾವನೆ ನಮ್ಮಲ್ಲಿ ಇದ್ದರೆ ಕೂಡ ಇದ್ದರೆ ಮಾತ್ರ ಆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು 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 ಅಂತ ಹೇಳೋ ಅಹಂ ಯಾರಿಗೆ ಇರಬಾರ್ದು. ನಾವು ನಮ್ಮದು ಅಂತ ಹೇಳೋ ಒಂದು ಭಾವನೆಯಿಂದ ಎಲ್ಲೇ ಆಗಲಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ಭಜನಾ ಮಂದಿರ ಇರ್ಬೋದು, ಎಲ್ಲ ಕಡೆ ನಾವು ಅಂತ ಹೇಳೋ ಒಂದು ಭಾವನೆ ಇದ್ದರೆ ಕೂಡ ಆ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳೋ ಮಾತನ್ನು ಉಳಿಸಿಕೊಂಡ್ರೆ ಮಾತ್ರ ನಮ್ಮ ಆ ಒಂದು ಧಾರ್ಮಿಕ ಸಂಸ್ಥೆ ಕೂಡ ಉದ್ಧಾರ ಆಗಲಿಕ್ಕೆ ಕಾರಣ ಆಗ್ತದೆ ಅಂತ ನನ್ನ ನಂಬಿಕೆ. ಹಾಗೆ ಎಲ್ರಿಗೂ ಒಳ್ಳೆಯದಾಗಬೇಕು. ಪ್ರತಿಯೊಬ್ಬರು ಈ ಒಂದು ದೇಶದಲ್ಲಿ ಬಾಳಿ ಬದುಕುವಂತಹ ಸಮಾಜದಲ್ಲಿ ಬಾಳು ಬದುಕುವ ಎಲ್ಲರೂ ಕೂಡ ಒಂದು ಉತ್ತಮ ದೇಶದ ಉತ್ತಮ ಪ್ರಜೆ ಆಗಬೇಕು. ನಾವು ದೇವರು ಬೇರೆ ಬೇರೆ ಹೆಸರನ್ನ ನಾವು ಕರೀತೇವೆ, ಆದರೆ ಮೂಲ ಉದ್ದೇಶ ಎಲ್ಲ ಎಲ್ರಿಗೂ ಒಳ್ಳೆಯದಾಗಲಿಕ್ಕೆ ಆಗಬೇಕು ಅಂತೇಳಿ ಎಲ್ಲ ಕಡೆಯಲ್ಲಿ ಪ್ರಾರ್ಥನೆ ಮಾಡೋದು. ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ, ಎಲ್ರಿಗೂ ಒಳ್ಳೆಯದಾಗಬೇಕು, ಮಾನವ ಧರ್ಮ ಉದ್ಧಾರ ಆಗಬೇಕು ಅಂತ. ಆ ರೀತಿಯಲ್ಲಿ ನಾವು ಬಾಳಿ ಬದುಕುವ ಒಂದು ಸದುದ್ದೇಶದಿಂದ ಈ ಒಂದು ಇಫ್ತಾರ್ ಕೂಟವನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಸೇರಿರತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ ಈ ರಂಜಾನ್ ಮಾಸದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮ್ಮದು ಶ್ರೀ ಉಳ್ಳಾ ಕುಲದೂಮಾವತಿ ಮಲ್ಲರಾಯ ದೇವಸ್ಥಾನ, ಅದು ಈಗ ಆಗಿರ್ಬೋದು ಅಂದರೆ ಅದು ಹಿಂದೂಗಳಿಗೆ ಮಾತ್ರ ಅಥವಾ ಅಂತ, ಆದರೆ ಪೂರ್ವದಲ್ಲಿ ಇಡೀ ಗ್ರಾಮಕ್ಕೆ ಯಾವ ಸಮಾಜವಿರಲಿ ಯಾವ ಜಾತಿ ಇರಲಿ ಎಲ್ರಿಗೂ ಒಂದು ಒಂದು ಬಹಳ ಹಿಂದಿನ ಇವರ ಪೂರ್ವಜರು ಮುಸ್ಲಿಮರ ಪೂರ್ವಜರು ಕೂಡ ಆ ಕ್ಷೇತ್ರದ ಬಗ್ಗೆ ಒಳ್ಳೆಯ ವಿಚಾರ ಅಥವಾ ಅದರ ಅಲ್ಲಿಯ ಸತ್ಯಾಸತ್ಯ ಬಗ್ಗೆ ಆ ದೈವಗಳ ಕಾರಣಿಕದ ಬಗ್ಗೆ ತಿಳ್ಕೊಂಡವರು. ಅದ ಆ ನೆಲೆಯಲ್ಲಿ ಎಲ್ಲರೂ ಕೂಡ ಅದನ್ನು ಆ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಅವರು ಅದವರು ಅದ ಆ ದೈವಗಳ ಬಗ್ಗೆ ಒಳ್ಳೆಯ ಭಕ್ತಿಯಿಂದ ಇರುವಂಥ ಈ ಪರಿಸರ ಜನಗಳು. ಪ್ರಾಯಶಃ 1986 ನಮ್ಮ ಅಧ್ಯಕ್ಷರು ಈಗಿನ ಅಧ್ಯಕ್ಷರು ಇದನ್ನು ಮುಂದುವರಿಸಿ ಅದಾದ ಅಜೀರ್ಣಾವಸ್ಥೆಯಲ್ಲಿದ್ದವನು ಜೀರ್ಣಾವಸ್ಥೆಗೆ ತಂದವರು ಇವರೇ ದೊಡ್ಡ ಜವಾಬ್ದಾರಿ ತಗೊಂಡು ಏನೋ ಸಂದರ್ಭದಿಂದ ಅವರಿಗೆ ಆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಆಗಲಿಲ್ಲ. 2018 ಆದರೆ ಆ ಒಂದು ಜವಾಬ್ದಾರಿ ತಗೊಂಡು 1991 ಕೂಡ ಅದರಿಂದ ಅವರು ಬ್ರಹ್ಮಕೃಷ ಸೂರ್ಯನ ಬ್ರಹ್ಮಕೃಷದಿಂದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಅಧ್ಯಕ್ಷರಾಗಿ ಅದೊಂದು ದೈವಗಳ ನುಡಿಯಿತು ಏನಂತ ಹೇಳಿದರೆ ಮೊದಲು ಕಾಂಕ್ರೀಟ್ ಇದರಲ್ಲಿ ಮಾಡಿತ್ತು, ಅದರಿಂದಾಗಿ ನನಗೆ ಅದು ಬಿಸಿ ಆಗ್ತಾ ಉಂಟು. ನನಗೆ ಇದು ಈ ಕಾಂಕ್ರೀಟ್ ಮಾಡಬಾರ್ದು, ಮರದ್ದು ಅಥವಾ ಹಿಂದಿನ ಕಾಲದ ಹೇಗುಂಟು ಅದೇ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ನುಡಿಯಾಯಿತು ನೇಮದಲ್ಲಿ. ಅದೇ ರೀತಿ ತಂತ್ರಿಗಳು ಕೂಡ ಅದನ್ನು ಇದು ಪುಷ್ಟೀಕರಿಸಿದರು. ಊರಿನ ಜನತೆಗೂ ಅದನ್ನು ಕೇಳಿ ಇಲ್ಲ ಅದನ್ನು ಜೀರ್ಣೋದ್ಧಾರ ಮಾಡಬೇಕು, ಡೆಮೊಲಿಷನ್ ಮಾಡಿ ಬೇರೆ ಮಾಡಬೇಕು ಅಂತ ಹೇಳುವ ಉದ್ದೇಶದಿಂದ ಅದನ್ನು ಅನುಜ್ಞಾ ಕಲಶ ಮಾಡಿ ಅದನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಅದನ್ನು ತೆಗೆದು ಬರೀ 6 ತಿಂಗಳಲ್ಲಿ ನಮ್ಮ ಕೃಷ್ಣಭಟ್ಟ ನೇತೃತ್ವದಲ್ಲಿ ಒಂದು ಅದ್ಭುತ ಕೆಲಸ ಆಗಿದೆ. ಅದು ಯಾವ ರೀತಿ ಆಗಿದೆ ಅಂತೇಳಿದರೆ ಮೂಲತಃ ಹೇಳ್ತೇನೆ ದೈವಗಳ ಪ್ರೇರಣೆ, ಮನುಷ್ಯ ಪ್ರಯತ್ನ ನಂತರ ಅದು ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಿದರೆ ಆಗಬೇಕು ಅಂತ ಹೇಳಿದರೆ ಆಗೋದಿಲ್ಲ. ದೈವಗಳ ದೈವ ಪ್ರೇರಣೆಯಿಂದ ದೈವಗಳ ಆಗೋದ್ರಿಂದ ಮನುಷ್ಯ ಪ್ರಯತ್ನ ಅಲ್ಲಿ ಕೈಗೂಡಿದೆ. ಅದಕ್ಕೆ ಎಲ್ಲ ಸಮಾಜ ಬಾಂಧವರು ಜೊತೆಯಾಗಿ ನಮ್ಮೊಟ್ಟಿಗೆ ಬಂದದ್ದು ಬಹಳ ಸಂತೋಷದ ಸಂಗತಿ. ಅದು ಬಹಳ ಸಂತೋಷ ಅಂದರೆ ಬಹಳ ಸಂತೋಷ ಆಗ್ತದೆ ನಮಗೆ. ಯಾರು ಕೂಡ ಅದು ಓ ಏನು ಮಾಡ್ತಾರೋ ಅಂತ ಹೇಳೋದು ಹಾಗೆ ಹೇಳಿದರೆ ನಮ್ಮ ಹಿಂದೂಗಳಲ್ಲಿ ಇದೆಲ್ಲ ಬೇಕಿತ್ತು ಅಂತ ಹೇಳುವವರಿದ್ದರು, ಆದರೆ ಬಾಕಿಯವರೆಲ್ಲ ಏನೋ ಮಾಡ್ತಾಯಿದ್ದಾರೆ ಒಳ್ಳೇದು ಮಾಡ್ತಾಯಿದ್ದಾರೆ ಅಂತ ಹೇಳುವಂಥ ಭಾವನೆಯಲ್ಲಿ ಈ ಪರಿಸರದವರಿದ್ದರು. ಅದು ನಮಗೆ ಭಾಳ ಸಂತೋಷ ಆಗಿದೆ. ಅದು
ಇವರ ನೇತೃತ್ವದಲ್ಲಿ ಒಂದು ಬಹಳ ಉತ್ತಮವಾದ ಕೆಲಸ ಆಗಿದೆ, ಅದು ಕೈಗೂಡಿದೆ, ಒಳ್ಳೆಯ ರೀತಿಯಲ್ಲಿ ಆಗಿದೆ. ಮೊನ್ನೆ ಬ್ರಹ್ಮಕಲಶೋತ್ಸವ ಆ ಒಂದು 5 ದಿನದ ಕಾರ್ಯಕ್ರಮ ಬಹಳ ಅದ್ಭುತ. ಎಲ್ಲ ಊರಿನ ಜನರಿಗೆ ಆ ನಮ್ಮ ಚಪ್ಪರಿ ಇರ್ಬೋದು, ಅದರ ವ್ಯವಸ್ಥೆ ಬಗ್ಗೆ ಇರ್ಬೋದು, ಊಟ ತಿಂಡಿಗಳ ಬಗ್ಗೆ ಇರ್ಬೋದು, ಪೂಜಾ ವಿಧಿವಿಧಾನಗಳ ಬಗ್ಗೆ ಇರ್ಬೋದು, ಎಲ್ಲವೂ ಅವಳು ಅಚ್ಚುಮೆಚ್ಚಿನ ಅಥವಾ ದೈವ ಸಂಕಲ್ಪದಂತೆ ಒಳ್ಳೆಯ ರೀತಿ ನಡೆದಿದೆ. ಅದು ಬಹಳ ಸಂತೋಷದ. ಈ ಸಂದರ್ಭದಲ್ಲಿ ಈ ನಾವು ಈ ಮಸೀದಿಯಲ್ಲಿ ಈಗ ಈ ಒಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೇವೆ. ಈ ಪರಿಸರದ ಎಲ್ಲರೂ ನನಗೆ ಪರಿಚಯಸ್ತಾರೆ. ಈ ಸಂದರ್ಭ ಎಲ್ರಿಗೂ ರಂಜಾನ್ ಈ ಮಾಸದ ಶುಭಾಶಯವನ್ನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ನಮ್ಮ ಕೆದಿಲಾ ಗ್ರಾಮದ ಪಾಟ್ರಕೋಡಿಗೆ ಅತ್ಯಂತ ಖುಷಿಯ ದಿನ. ಯಾಕೆಂತ ಹೇಳಿದರೆ ಇವತ್ತು ಹಲವಾರು ವರ್ಷಗಳಿಂದ ಈ ಊರಿನಲ್ಲಿ ಎಲ್ಲ ಜಾತಿ ಧರ್ಮ ಮತದವರು ಅನ್ಯೋನ್ಯವಾಗಿ ಇವತ್ತು ಜೀವನ ನಡೆಸ್ತಾ ಇರೋ ಒಂದು ಸಂದರ್ಭದಲ್ಲಿ ಅದಕ್ಕೆ ಆ ಸೌಹಾರ್ದತೆಗೆ ಇನ್ನಷ್ಟು ಹೆಚ್ಚಿನ ಪುಷ್ಟಿ ನೀಡುವಂತೆ ಇವತ್ತು ಶ್ರೀ ಉಳ್ಳಾಕ್ಲು ಧೂಮಾವತಿ ಮಲಾರಾಯ ದೇವಸ್ಥಾನದ ಆಡಳಿತ ಸಮಿತಿಯು ನಮ್ಮ ಕೆದಿಲಾ ಗ್ರಾಮದ ಪಾಟ್ರಕೋಡಿಯ ಮುಹಿದ್ದೀನ್ ಜುಮಾ ಮಸೀದಿಯಲ್ಲಿ ರಂಜಾನ್ ದಿನದ ಪವಿತ್ರವಾದ 13ನೇ ದಿನ ಇಫ್ತಾರ್ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮಗೆ ಇನ್ನಷ್ಟು ಖುಷಿಯನ್ನು ತಂದಿದೆ. ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಬೆಂಬಲವಾಗಿ ನಿಂತಿರುವಂತಹ ಉಳ್ಳಾಕ್ಲು ಧೂಮಾವತಿ ಮಲಾರಾಯ ದೇವಸ್ಥಾನದ ಆಡಳಿತ ಸಮಿತಿ ವತಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮಗಳು ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಇಂತಹ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ. ಇನ್ನಷ್ಟು ಕಾರ್ಯಕ್ರಮಗಳು ನಮ್ಮ ಎಲ್ಲ ಧರ್ಮಗಳ ಜೊತೆ ಸೇರಿ ಮಾಡುವ ಎಂಬ ವಿಚಾರವನ್ನು ಕೂಡ ನಾನು ಈ ಮೂಲಕ ಉಲ್ಲೇಖಿಸ್ತಾ ಇದ್ದೇನೆ. ಕೆದಿಲಾ ಶ್ರೀ ಧೂಮಾವತಿ ಉಳ್ಳಾಕ್ಲು ಮಲಾರಾಯ ದೇವಸ್ಥಾನದ ವತಿಯಿಂದ ಇವತ್ತು ನಾವು ರಂಜಾನ್ ಮಾಸದ ಈ ತಿಂಗಳಲ್ಲಿ ಉಪವಾಸ ತಿಂಗಳಲ್ಲಿ ನಾವು ಇಲ್ಲಿ ನಮ್ಮ ಗ್ರಾಮದ ಈ ಭಾಗದಲ್ಲಿ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇವೆ. ಈ ಇಫ್ತಾರ್ ಕೂಟದಲ್ಲಿ ಯಾವ ಸಂದೇಶ ಅಂತ ಹೇಳಿದರೆ ನಮ್ಮ ಗ್ರಾಮ ಬಿಟ್ಟು ಹಲವಾರು ಜಿಲ್ಲೆಗೆ ಸಹ ಇದು ಮಾದರಿಯಾಗುವ ರೀತಿಯಲ್ಲಿ ನಾವು ನಡೆದುಕೊಂಡಿದ್ದೆ. ಯಾಕೆ ಅಂತ ಹೇಳಿದರೆ ನಾವು ಒಂದು ಇಲ್ಲಿ ಕೆದಿಲಾದಲ್ಲಿ ಯಾರೇ ಇರಲಿ, ಹಿಂದೂಗಳಾಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚನ್ಸ್ ಆಗಲಿ, ಎಲ್ಲ ಧರ್ಮದವರೊಂದಿಗೆ ಇಲ್ಲಿ ಯಾವ ರೀತಿಯಲ್ಲಿ ನಾವು ಸಹಬಾಳ್ವೆ ನಡೆಸಬೇಕು, ಯಾವ ರೀತಿಯಲ್ಲಿ ಅವರೊಂದಿಗೆ ನಾವು ಬೆರೆಯುತ್ತೇವೆ, ಈ ಮುಂದಿನ ಪೀಳಿಗೆ ಯಾವ ರೀತಿ ನಡ್ಕೊಂಡ್ಬೇಕು ಅಂತ ಹೇಳುವ ಸಂದೇಶವನ್ನು ರವಾನೆ ಮಾಡುವ ಈ ಮೂಲ ಉದ್ದೇಶ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಒಂದು ಧಾರ್ಮಿಕ ದೈವಗಳ ಕಾರ್ಯಕ್ರಮ ನಡೆಯುವಾಗ, ಅಲ್ಲದ ದೇವರ ಕಾರ್ಯಕ್ರಮ ನಡೆಯುವಾಗ ಇಲ್ಲಿಯ ಮುಸ್ಲಿಂ ಬಾಂಧವರು ನಮಗೆ ತುಂಬ ಸಹಕಾರ ನೀಡ್ತಾ ಇರ್ತಾರೆ. ಹಾಗೆ ನಮ್ಮ ಕಡೆಯಿಂದ ಸಹ ಅವರಿಗೆ ನಮ್ಮ ಅವರ ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಅವರಿಗೆ ಏನಾದರೂ ಕೊಡುಗೆಯಾಗಿ ನಮ್ಮ ಗ್ರಾಮದಲ್ಲಿ ಅವರ ಇಫ್ತಾರ್ ಕೂಟದಲ್ಲಿ ಎಲ್ಲರೂ ಸೇರಿಕೊಂಡು ನಮ್ಮ ಸಮಿತಿಯ ಮುಖಾಂತರ ಒಂದು ಒಳ್ಳೆಯ ಗ್ರಾಮಕ್ಕೆ ಸಂದೇಶ, ಅವರು ಯಾವ ರೀತಿ ನಮಗೆ ಗ್ರಾಮದಲ್ಲಿ ಸಹಕರಿಸ್ತಾರೋ ಅದೇ ರೀತಿಯಲ್ಲಿ ಇನ್ನಿನ ಮುಂದಿನ ಪೀಳಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಯಾರೇ ಭೇದ ಭಾವ ಇಲ್ಲದೆ ಒಂದು ಒಳ್ಳೆಯ ಸಂದೇಶ ರವಾನೆ ಆಗಲಿ ಅಂತೇಳಿ ನಾವು ಈ ಇಫ್ತಾರ್ ಕೂಟವನ್ನು ಅಳವಡಿಸ್ಕೊಂಡಿದ್ದೇವೆ. ಈ ರೀತಿ ನಾವು ಮುಂದಿನ ಪೀಳಿಗೆ ಮಕ್ಕಳು ಯಾವ ರೀತಿ ನಾವು ಒಂದು ಕೆಟ್ಟದ್ದು ಕೆಲಸ ಮಾಡಿದರೆ ನಾವು 10 ಗ್ರಾಮದಲ್ಲಿ ಒಳ್ಳೆ ಕೆಲಸ ಆಗಬೇಕು, ನಾವು ಗ್ರಾಮದಿಂದ ಹೊರಗಡೆ ಹೋಗುವಾಗ ಕೆಟ್ಟ ಕೆಲಸ ಸಹ ಮಾಡಿದ್ದು ಹೊರಗಡೆ ಹೋಗ್ತಾ, ಅದೇ ರೀತಿ ಒಳ್ಳೆ ಕೆಲಸ ಮಾಡಿದ್ದು ಭಾರಿ ಕಡಿಮೆ ಸ್ಲೋಲಿ ಹೋಗೋದು, ಅದೇ ಇದೇ ಒಂದು ಮಾದರಿ ಆಗಬೇಕಂದ್ರೆ ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಇದು ಒಂದು ಸೇರಿತ್ತು. ಎಲ್ಲ ಇದರಲ್ಲಿ ಗ್ರಾಮದಲ್ಲಿ ನಮ್ಮ ಮಾದರಿ ಅಂತ ಆಗಬೇಕಾದ್ರೆ ಎಲ್ಲದರಲ್ಲಿ ಒಂದೇ ಇದ್ದರೆ ಮಾತ್ರ ಮಾದರಿ ಆಗೋದು, ಖಾಲಿ ಒಂದು ಅಭಿವೃದ್ಧಿ ಆಗಲು ಎಲ್ಲರೊಂದಿಗೆ ನಾವು ಸಹಬಾಳ್ವೆಯಿಂದಿದ್ದರೆ ಮಾತ್ರ ನಡ್ಕೊಂಡು ಹೋಗ್ತದೆ. ಕೆದಿಲಾ ಧೂಮಾವತಿ ಮಲಾರಾಯ ಉಳ್ಳಾಕ್ಲು ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿಯಿಂದ ಪಾಟ್ರಕೋಡಿ ಜುಮಾ ಮಸೀದಿ ಬದ್ರಿಯಾ ಜುಮಾ ಮಸೀದಿ ಇದರ ಆಶ್ರಯದಲ್ಲಿ ಧೂಮಾವತಿ ಮಲಾರಾಯ ದೇವಸ್ಥಾನದ ಆಡಳಿತ ಮಂಡಳಿ ಆಶ್ರಯದಲ್ಲಿ ಇವತ್ತು ಇಫ್ತಾರ್ ಕೂಟವನ್ನು ಪಾಟ್ರಕೋಡಿಯಲ್ಲಿ ಆಯೋಜಿಸಿದ್ದರು. ನಮಗೆ ಬಹಳ ಒಂದು ಸಂತೋಷ ತಂದಿದೆ. ಇಂಥ ಒಂದು ಕಾರ್ಯಕ್ರಮ ಈ ಮೊದಲು ಆಗಲಿಲ್ಲ. ಇದು ಒಳ್ಳೆಯ ಕಾರ್ಯಕ್ರಮ, ಯಾಕೆಂದರೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಅವರು ಹಿಂದಿನಿಂದಲೂ ಕೂಡ ಒಂದು ಎಲ್ಲ ಜಾತಿ ಧರ್ಮದ ಒಬ್ಬರಿಗೆ ಎಲ್ಲರಲ್ಲಿ ಒಟ್ಟಿಗೆ ಇರುವವರು ಎಲ್ಲರ ವಿಶ್ವಾಸವನ್ನು ತಗೊಂಡು ಅವರು ನಮ್ಮ ಈ ಕೆದಲ ಗ್ರಾಮದಲ್ಲಿ ಇದು ತಗೊಂಡು ನಡೆದುಕೊಂಡು ಬಂದದ್ದರಿಂದ ಬಹುಶಃ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಂಘಟನೆ ಇವತ್ತು ಈ ಒಂದು ಇಫ್ತಾರ್ ಕೂಟವನ್ನು ನಮ್ಮ ಪಾಟ್ರಕೋಡಿ ಜುಮಾ ಮಸೀದಿಯಲ್ಲಿ ಏರ್ಪಡಿಸಿದೆ ಅಂತ ಹೇಳಿದರೆ ಇದು ಒಳ್ಳೆಯ ಒಂದು ಸಂದೇಶ. ಎಲ್ಲರೂ ಮಾತಾಡಿದರೆ ಒಳ್ಳೆಯ ಕಾರ್ಯಕ್ರಮ, ಎಲ್ಲರೂ ಅದನ್ನು ಆಶಿಸಿದ್ದಾರೆ. ಆದರೆ ಅದರ ಪರವಾಗಿ ನಾನು ಹೇಳುವುದಷ್ಟೇ, ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗೆ ಇದೊಂದು ಒಳ್ಳೆಯ ಸಂದೇಶವಾಗಿ ರವಾನೆ ಆಗಲಿ ಅಂತ ಹೇಳುವುದನ್ನು ನಾನು ಆರಾಧಿಸುತ್ತಾ, ಬಹುಶಃ ಧೂಮಾವತಿ ಮಲಾರಾಯ ದೇವಸ್ಥಾನ ಅಂತ ಹೇಳಿದರೆ ಅದು ಒಂದು ಚರಿತ್ರೆ ಇರುವಂಥ 100 ವರ್ಷಗಳಿಂದ ಹಿಂದಿನ ಕಾಲದಿಂದಲೂ ಅದು ನಮ್ಮ ಗ್ರಾಮದಲ್ಲಿ ಇದ್ದಂಥ ಒಂದು ದೇವಗಳು ಅದನ್ನು
ಇವತ್ತು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಬೆಳಲಿಕ್ಕೆ ಈ ಊರಿನ ಹಿಂದೂಗಳು ಮತ್ತು ಎಲ್ಲರೂ ಸಹಕಾರದಿಂದ ಇವತ್ತು ಬೆಳೆದಿದೆ ಅಂತ ಹೇಳಿದರೆ ಇದು ಬಹಳ ನಮಗೆ ಸಂತೋಷ. ಆ ರೀತಿಯಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಸಮಾಜದಲ್ಲಿ ಒಗ್ಗಟ್ಟಿನಿಂದ ಇರಬೇಕು, ಶಾಂತಿ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಹೇಳೋದು ಒಂದು ಹೇಳೋದನ್ನು ಕಲಿಸಿಕೊಟ್ಟಂಥ ಆ ಧುಮಾವತಿ ಮಂಡರಾಯ ದೇವಸ್ಥಾನದ. ಯಾಕೆಂದರೆ ನಾವು ಸೌಹಾರ್ಥ ಅವರಾಗಿ ನಾವಾಗಿ ನಮಗೆ ಬೇಕಾದ ಸೌಹಾರ್ಥ, ಅವರಿಗೆ ಸೌಹಾರ್ಥ ಅಲ್ಲ, ನಮಗೆ ಸೌಹಾರ್ಥ ಇವತ್ತು ಬೇಕು. ಯಾಕೆಂದರೆ ಸಮಾಜದಲ್ಲಿ ನಾವನ್ನು ನಮಗೆ ಸೌಹಾರ್ಥ ಮುಖ್ಯವಾಗಿ ಮುಸ್ಲಿಮರಿಗೆ ಇವತ್ತು ಸೌಹಾರ್ಥ ಬೇಕು. ಅದನ್ನು ನೀವು ಇವತ್ತು ತೋರಿಸಿಕೊಟ್ಟಿದ್ದೀರಿ, ಅದಕ್ಕೆ ಮುಂದೆ ಬಂದು ನಿಂತು ನಮ್ಮಲ್ಲಿಗೆ ನಮ್ಮೊಂದಿಗೆ ಸಹಕಾರ ಕೊಟ್ಟಿದ್ದರಿಂದ ಯಾವತ್ತೂ ಕೂಡ ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಇಲ್ಲಿಯ ಹಿಂದೂ ಬಾಂಧವರಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಾವೆಲ್ಲರೂ ಮುಸ್ಲಿಂ ಬಾಂಧವರು ಈ ಆಡಳಿತ ಮಂಡಳಿ ನಮ್ಮ ಜಮಾತಿನ ಆಡಳಿತ ಮಂಡಳಿಯವರು ಜಮಾತಿನ ಎಲ್ಲ ಸದಸ್ಯರು ಕೂಡ ಒಂದು ಕೈ ಜೋಡಿಸಿ ನಾವು ಪ್ರಯತ್ನ ಪಡಬೇಕು. ಮುಂದೆ ಯಾವ ರೀತಿಯಲ್ಲಿ ಕೂಡ ಕೆಟ್ಟ ಹೆಸರು ನಮ್ಮ ಗ್ರಾಮಕ್ಕೆ ಬರಬಾರದು. ಇದು ಒಳ್ಳೆಯ ಸಂದೇಶ, ಇದು ಈ ಕೆದ್ರ ಗ್ರಾಮಕ್ಕೆ ಮಾತ್ರ ಅಲ್ಲ ಇಡೀ ಊರಿಗೆ ಒಂದು ಸಂದೇಶವಾಗಿ ರವಾನೆ ಆಗಲಿ, ಈ ಮಾಧ್ಯಮದ ಮೂಲಕ ರವಾನೆ ಆಗಲಿ ಅಂತ ನಾನು ಹಾರೈಸುತ್ತಾ ಆಡಳಿತ ಮಂಡಳಿಯ ಎಲ್ಲ ಅಧ್ಯಕ್ಷರಿಗೂ ಸದಸ್ಯರಿಗೂ ಜಮಾತಿನ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಒಂದು ಶುಭ ಕೋರುತ್ತೇನೆ. ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಕೋರುತ್ತಾ ಹಾಗೂ ನಮ್ಮ ಈ ಒಂದು ಇಫ್ತಾರ್ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಈ ಊರಿನ ಹಾಗೂ ಈ ಊರಿನ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು, ನಮ್ಮ ಜಮಾತಿನ ಘನವೆತ್ತ ಮಹಲ್ ವ್ಯಕ್ತಿತ್ವಗಳು ಎಲ್ಲರಿಗೂ ದೇವರು ಶುಭ ಹಾರೈಸಲಿ, ಎಲ್ಲರನ್ನು ದೇವರು ಕರುಣಿಸಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ಇದು ನಿಜವಾಗ್ಲೂ ಇಂದಿನ ಒಂದು ಸನ್ನಿವೇಶಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ ಕಾರ್ಯಕ್ರಮ ಅನ್ನುವಂಥದ್ದನ್ನು ಹೇಳಬಹುದು. ಪರಸ್ಪರ ಅಪನಂಬಿಕೆಗಳು, ಒಂದಷ್ಟು ಸಂಬಂಧಗಳಲ್ಲಿ ಒಂದಷ್ಟು ಒಡಕುಗಳು ಕಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಪ್ರಯತ್ನಗಳು, ಇಂತಹ ಕಾರ್ಯಕ್ರಮಗಳು ಖಂಡಿತ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸೋದಕ್ಕೆ ಖಂಡಿತ ಸಹಕಾರಿಯಾಗುತ್ತೆ. ಆ ಮೂಲಕ ಒಂದು ಸೌಹಾರ್ದತೆಯ ಸಂದೇಶವನ್ನು ಸಾರುವಂತಹ ಕೆಲಸ ಈ ಒಂದು ಕೆದಿರದ ದೇವಸ್ಥಾನ ಹಾಗೆಯೇ ಈ ಒಂದು ಮಸೀದಿಯ ಮೂಲಕ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹರಿಪ್ರಸಾದ್ ನೆಲ್ಯಾಡಿ, ಸುಧಾಕರ್ ಪಳ್ಳಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750-1,000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310090376, 9448120315.